ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಭಾರತದಲ್ಲಿ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅನ್ನೋದು ಇತ್ತೀಚೆಗೆ ಕೇಳಿ ಬರ್ತಾ ಇರೋ ಕೂಗು. ಒಂದು ಕಡೆ ನಮಗೆ ಕೆಲಸ ಸಿಗಲಿಲ್ಲ ಅಂತ ಯುವಕರು ಆರೋಪ ಮಾಡ್ತಾರೆ, ಮತ್ತೊಂದು ಕಡೆ ಭಾರತದಲ್ಲಿ ನಮಗೆ ಸ್ಕಿಲ್ಡ್ ಲೇಬರ್ಸ್ ಸಿಗ್ತಾ ಇಲ್ಲ ಅಂತ ಇಲ್ಲಿನ ಹೂಡಿಕೆದಾರರು ಆರೋಪ ಮಾಡ್ತಾ ಇದ್ದಾರೆ. ಅವರಿಗೆ ಚೈನಾಗೆ, ಬಾಂಗ್ಲಾಗೆ ಹಾಗೂ ಪೂರ್ವದ ಇನ್ನಿತರ ದೇಶಗಳಿಗೆ ಹೋಲಿಕೆ ಮಾಡ್ಕೊಂಡು ನೋಡಿದರೆ ಭಾರತದಲ್ಲಿ ಸ್ಕಿಲ್ಡ್ ಲೇಬರ್ಸ್ ಸಿಗ್ತಾ ಇಲ್ಲ. ಇನ್ನು ನಮ್ಮ ಬಹುಪಾಲು ಯುವಕರು ಕೂಡ ಸರ್ಕಾರಿ ಕೆಲಸ ಬೇಕು ಅಂತಕೋತಾರೆ. ಅದರಲ್ಲಿ ಕೆಲವರು ಸರ್ಕಾರಿ ಕೆಲಸನೇ ಬೇಕು, ಬೇರೆ ಯಾವುದಾದರೂ ನಾವು ಮಾಡೋದಿಲ್ಲ ಅಂತ ಹಟಕ್ ಬಿದ್ದವರು ಇದ್ದಾರೆ. ಅವರಂತೂ ಹೇಗಾದರೂ ಸರಿ ಒಂದು ಕೆಲಸ ಗಿಟ್ಟಿಸ್ಕೋಬೇಕು ಅಂತ ಹೊರಟು ಬಿಡ್ತಾರೆ. ಆಗಲೇ ಈ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ಗಳಾಗೋದು ಅದು ಬಿಡಿ. ಈಗ ಸರ್ಕಾರಿ ಕೆಲಸ ಅಂತ ಕಾಯ್ತಾ ಕೂತ ಯುವಕರಿಗೆ ಸರ್ಕಾರ ಇನ್ನೂ ಒಂದು ಶಾಕ್ ಕೊಟ್ಟಿದೆ. ಅದೇನು ಅಂದರೆ, ನಮ್ಮ ರೈಲ್ವೆ ಇಲಾಖೆ ಇದೆಯಲ್ಲ, ಅದು ಕಳೆದ 5 ವರ್ಷಗಳ ಅವಧಿಯಲ್ಲಿ ಸುಮಾರು 56,888 ಹುದ್ದೆಗಳನ್ನು ಕಡಿತ ಮಾಡಿದೆ. ಈ ವರ್ಷ ಇನ್ನೂ 15,495 ಹುದ್ದೆಗಳನ್ನು ಕಡಿತ ಮಾಡ್ತಾ ಇದೆ. ಅಲ್ಲಿಗೆ ರೈಲ್ವೆ ಇಲಾಖೆಯಲ್ಲಿ ಒಟ್ಟು 72,383 ಹುದ್ದೆಗಳು ಕಡಿತ ಆದ ಹಾಗಾಗುತ್ತೆ. ಈಗ ರೈಲ್ವೆ ಇಲಾಖೆಯ ಈ ಉದ್ಯೋಗ ಕಡಿತದ ನಿರ್ಧಾರವನ್ನು ಹಿಂಪಡೆದು ಮತ್ತೆ ಎಲ್ಲ ಹುದ್ದೆಗಳಿಗೂ ನೇಮಕಾತಿ ಮಾಡಿಕೊಳ್ಳಿ ಅಂತ ಕೇರಳದ ರಾಜ್ಯಸಭಾ ಸದಸ್ಯ ಡಾಕ್ಟರ್ ವಿ ಶಿವದಾಸನ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಹಾಗಾದರೆ ರೈಲ್ವೆ ಇಲಾಖೆ ತನ್ನ ನೌಕರರ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ತಾ ಇರೋದು ಯಾಕೆ? ಭಾರತದಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಗೆ ಕಾರಣವಾಗಿರೋ ರೈಲ್ವೆ ಇಲಾಖೆಗೆ ಏನಾಗಿದೆ? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಭಾರತೀಯ ರೈಲ್ವೆ ಅನ್ನೋದು ನಿಜಕ್ಕೂ ಒಂದು ದೊಡ್ಡ ವಿಸ್ಮಯ. ಇದು ಜಗತ್ತಿನ 4ನೇ ಅತಿದೊಡ್ಡ ನೆಟ್ವರ್ಕ್ ಅನ್ನಿಸ್ಕೊಂಡಿದೆ. ಅತಿ ಹೆಚ್ಚು ಪ್ರಯಾಣಿಕರನ್ನು ಸಾಗಿಸುವ ಜಗತ್ತಿನ 4ನೇ ರೈಲ್ವೆ ನೆಟ್ವರ್ಕ್ ಭಾರತದ್ದು. ಹಾಗೆ ಸರಕು ಸಾಗಾಣಿಕೆಯಲ್ಲಿ ಕೂಡ ಭಾರತೀಯ ರೈಲ್ವೆ 4ನೇ ಸ್ಥಾನದಲ್ಲಿದೆ. ಭಾರತದಿಂದ ಸಂಪತ್ತನ್ನು ಸುಲಭವಾಗಿ ಕೊಳ್ಳೆ ಹೊಡೆಯೋದಕ್ಕೆ ಸಾಧ್ಯವಾಗುವ ಹಾಗೆ 2ನೇ ವಿಶ್ವಯುದ್ಧದ ಸಮಯದಲ್ಲಿ ಸೈನಿಕರು ಹಾಗೂ ಆಯುಧಗಳನ್ನು, ಅವರಿಗೆ ಬೇಕಾದ ಆಹಾರ ಧಾನ್ಯಗಳನ್ನು ಸಾಗಾಣಿಕೆ ಮಾಡೋದಕ್ಕೆ, ಹಾಗೆ ಬ್ರಿಟಿಷ್ ಅಧಿಕಾರಿಗಳ ಪ್ರಯಾಣಕ್ಕಾಗಿ ಅಂತ ಬ್ರಿಟಿಷರು ಭಾರತದಲ್ಲಿ ಹಾಕಿದ ರೈಲ್ವೆ ಹಳಿಗಳು ಇವತ್ತು ಇಡೀ ಭಾರತವನ್ನು ಸಂಪರ್ಕಿಸುವುದರಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾ ಇವೆ. 2020 ಲೆಕ್ಕಾಚಾರದ ಪ್ರಕಾರ ಭಾರತದಲ್ಲಿ 99,235 ಕಿಲೋಮೀಟರ್ ರನ್ನಿಂಗ್ ರೈಲ್ವೆ ಹಳಿಗಳಿವೆ. ಇಲ್ಲಿ ಪ್ರತಿನಿತ್ಯ 13,169 ಪ್ಯಾಸೆಂಜರ್ ರೈಲುಗಳು ಓಡುತ್ತವೆ. 7,325 ಸ್ಟೇಷನ್ಗಳಿವೆ. ಹಾಗೆ 2020 ಒಟ್ಟು 808.6 ಕೋಟಿ ಮಂದಿ ರೈಲುಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. 121.23 ಕೋಟಿ ಟನ್ನಷ್ಟು ಸರಕನ್ನು ಆ ವರ್ಷ ಸಾಗಾಟ ಮಾಡಲಾಗಿದೆ. ಇಷ್ಟು ದೊಡ್ಡ ನೆಟ್ವರ್ಕ್ ಇಟ್ಕೊಂಡಿರೋ ಭಾರತೀಯ ರೈಲ್ವೆಯಲ್ಲಿ ನೌಕರರ ಸಂಖ್ಯೆ ಕೂಡ ಕಡಿಮೆ ಏನಲ್ಲ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಗೆ ಕಾರಣವಾಗಿರೋದು ಭಾರತೀಯ ರೈಲ್ವೆ. ಅಲ್ಲಿ ಸರಿಸುಮಾರು 14 ಲಕ್ಷ ಜನ ಕೆಲಸ ಮಾಡ್ತಾರೆ. ಇದರಲ್ಲಿ ಲೋಕೋ ಪೈಲಟ್ಗಳಿದ್ದಾರೆ, ಸ್ಟೇಷನ್ ಮಾಸ್ಟರ್ಗಳಿದ್ದಾರೆ, ಶುಚಿತ್ವದ ಕೆಲಸ ಮಾಡುವವರಿದ್ದಾರೆ, ಸಿ ಹಾಗೂ ಡಿ ಗ್ರೂಪ್ ನೌಕರರು ಸೇರಿಕೊಂಡಿದ್ದಾರೆ. ಇನ್ನು ಇದಲ್ಲದೆ ರೈಲ್ವೆ ಇಲಾಖೆಯನ್ನು ನಂಬಿಕೊಂಡು ಉದ್ಯೋಗ ಸೃಷ್ಟಿ ಮಾಡಿಕೊಂಡಿರೋ ಜನರ ಲೆಕ್ಕ ಸಿಗ್ತಾ ಇಲ್ಲ. ರೈಲ್ವೆ ಸ್ಟೇಷನ್ಗಳಲ್ಲಿ ಟೀ ಸ್ಟಾಲ್ಗಳನ್ನು, ಕ್ಯಾಂಟೀನ್ಗಳನ್ನು ಮಾಡಿಕೊಂಡಿರೋರು, ರೈಲ್ವೆಯಲ್ಲಿ ಆಹಾರ ಇನ್ನಿತರ ಪದಾರ್ಥಗಳನ್ನು ಮಾರಾಟ ಮಾಡೋರು, ರೈಲ್ವೆ ಕೂಲಿಗಳು, ರೈಲ್ವೆ ಪ್ರಯಾಣಿಕರನ್ನು ಸ್ಟೇಷನ್ನಿಂದ ಬೇರೆ ಕಡೆಗೆ ಸಾಗಿಸೋದಕ್ಕೆ ನಿಂತ ಆಟೋ ಟ್ಯಾಕ್ಸಿಗಳು, ಹೀಗೆ ಪರೋಕ್ಷವಾಗಿ ರೈಲ್ವೆ ಕಾರಣದಿಂದ ಬದುಕು ಕಟ್ಟಿಕೊಂಡವರ ಸಂಖ್ಯೆ ಕೂಡ ಚಿಕ್ಕದೇನಲ್ಲ. ಇಲ್ಲಿ ಭಾರತೀಯ ರೈಲ್ವೆಯ ಹೆಗ್ಗಳಿಕೆಗಳ ಬಗ್ಗೆ ಹೇಳಿದ ಮೇಲೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಕೂಡ ಮಾತಾಡಬೇಕಾಗುತ್ತೆ. ಗೆಳೆಯರೆ, ನಿಮಗೆ ರೈಲ್ವೆ ಪ್ರಯಾಣದ ಅನುಭವ ಇದ್ದರೆ ಅದರಲ್ಲಿ ಅನುಭವಿಸುವ ಸಮಸ್ಯೆಗಳ ಬಗ್ಗೆ ಕೂಡ ಗೊತ್ತೇ ಇರುತ್ತೆ. ಭಾರತೀಯ ರೈಲ್ವೆ ಅತಿದೊಡ್ಡ ನೆಟ್ವರ್ಕು, ಅತಿ ಹೆಚ್ಚು ಜನಕ್ಕೆ ಕೆಲಸ ಕೊಟ್ಟಿದೆ, ಸಿಕ್ಕಾಪಟ್ಟೆ ಜನ ರೈಲಲ್ಲಿ ಓಡಾಡ್ತಾರೆ, ಎಲ್ಲ ನಿಜ. ಆದರೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ಜಗತ್ತಿನ ಇನ್ನುಳಿದ ದೇಶಗಳ ಜೊತೆ ನಾವು ಭಾರತದ ರೈಲ್ವೆಯನ್ನು ಹೋಲಿಕೆ ಮಾಡಿದರೆ ತುಂಬ ಹಿಂದುಳಿದ ಹಾಗೆ ನಾವು ಕಾಣ್ತೀವಿ. ನಮ್ಮಲ್ಲಿ ರೈಲುಗಳಿಗೆ ಶಿಸ್ತಿಲ್ಲ, ನಮ್ಮ ರೈಲುಗಳು ಯಾವತ್ತೂ ಕ್ಲೀನ್ ಆಗಿರೋದನ್ನು ನೋಡಿದವರಿಲ್ಲ, ರೈಲುಗಳ ಟಾಯ್ಲೆಟ್ಗಳಲ್ಲಿ ಕಾಲಿಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ, ನಮ್ಮ ರೈಲ್ವೆ ಸ್ಟೇಷನ್ಗಳನ್ನು ನಾವು ಕ್ಲೀನ್ ಆಗಿಟ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೀವಿ. ಒಂದು ಕಾಲಕ್ಕೆ 80% ಪ್ರಯಾಣಿಕರು ರೈಲುಗಳನ್ನು ಬಳಸ್ತಾ ಇದ್ರು, ಆದರೆ ಇವತ್ತು ಅದು 30% ಇಳಿದಿದೆ. ರೈಲುಗಳಿಗಿಂತಲೂ ದುಬಾರಿ ಅನಿಸಿದರೂ ಕೂಡ ಜನ ಬಸ್ಸುಗಳಲ್ಲಿ ಹೆಚ್ಚು ಪ್ರಯಾಣ ಮಾಡ್ತಾರೆ. ಅದಕ್ಕೆ ಕಾರಣ ರೈಲ್ವೆ ಪ್ರಯಾಣದಲ್ಲಿ ಕಿರಿಕಿರಿ ಹೆಚ್ಚು ಅನ್ನೋದು. ನಮ್ಮ ರೈಲುಗಳಿಗೆ ಶಿಸ್ತಿಲ್ಲ ಅನ್ನೋದು, ಅದನ್ನು ಸರಿಪಡಿಸಬೇಕು ಅಂತ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಳ್ಳುತ್ತೆ. ರೈಲ್ವೆ ಹಳಿಗಳನ್ನು ಅಭಿವೃದ್ಧಿ ಮಾಡೋದು, ಹೊಸ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡೋದು, ಎಲೆಕ್ಟ್ರಿಕ್ ರೈಲು ಸಂಪರ್ಕ, ಸ್ಲೀಪರ್ ಕೋಚುಗಳ ಸಂಖ್ಯೆಯನ್ನು ಹೆಚ್ಚು ಮಾಡೋದು, ಹೀಗೆ ಸಾಕಷ್ಟು ಯೋಜನೆಗಳನ್ನು ಸರ್ಕಾರ ಹಾಕ್ಕೊಂಡಿದೆ. ಅದಕ್ಕಾಗಿ ಸಾಕಷ್ಟು ಹಣ ಕೂಡ ಬಿಡುಗಡೆ ಆಗುತ್ತೆ. ಆದರೂ ಅನುಷ್ಠಾನ ಅಂತ ಬಂದಾಗ ಮಾತ್ರ ವಿಳಂಬ ವಿಳಂಬ ವಿಳಂಬ. ಇನ್ನು ರೈಲ್ವೆ ಲಾಭದಲ್ಲಾದರೂ ಇದೆಯಾ? ಇವತ್ತು ಉದ್ಯೋಗ ಕಡಿತಕ್ಕೆ ಕಾರಣ ಆಗ್ತಾ ಇರೋದು ಕೂಡ ಈ ಲಾಭ ನಷ್ಟಗಳ ಲೆಕ್ಕಾಚಾರನೇ.
ಭಾರತೀಯ ರೈಲ್ವೆ ಲಾಭ ಮಾಡ್ತಾ ಇಲ್ಲ, ಬದಲಿಗೆ ಅಪಾರ ಪ್ರಮಾಣದ ನಷ್ಟದಲ್ಲಿ ಸಿಕ್ಕೊಂಡಿದೆ. ಭಾರತೀಯ ಪ್ಯಾಸೆಂಜರ್ ರೈಲ್ವೆ 2020-21 ಸುಮಾರು 35,421 ಕೋಟಿ ರೂಪಾಯಿಗಳ ನಷ್ಟವನ್ನು ಅನುಭವಿಸಿದೆ. ರೈಲ್ವೆ ಫಂಡ್ ಬ್ಯಾಲೆನ್ಸ್ ಕೂಡ ಮೈನಸ್ಗೆ ತಲುಪಿದೆ. ಯಾಕೆ ಹೀಗೆ? ಅಷ್ಟೊಂದು ಬಜೆಟ್ನ್ನು ರೈಲ್ವೆಗಾಗಿ ಮೀಸಲಿಟ್ಟರೂ ಕೂಡ ಭಾರತೀಯ ರೈಲ್ವೆ ಅಭಿವೃದ್ಧಿ ಆಗ್ತಾ ಇಲ್ಲ. ಯಾಕೆ? ರೈಲುಗಳಲ್ಲಿ ಕೋಟ್ಯಂತರ ಟನ್ ಸರಕು ಸರಂಜಾಮುಗಳ ಸಾಗಾಟ ಆಗುತ್ತೆ, ಪ್ರಯಾಣಿಕರು ಕೂಡ ರೈಲನ್ನು ಬಳಸ್ತಾರೆ. ಇಷ್ಟಾದರೂ ಪ್ರತಿ ವರ್ಷ ರೈಲ್ವೆಗಾಗಿ ಸರ್ಕಾರ ಹಣ ಕೊಡಬೇಕಾಗತ್ತೆ. ಬಜೆಟ್ನಲ್ಲಿ ಅಷ್ಟೊಂದು ಹಣ ನಿಗದಿ ಮಾಡಿದರೂ ರೈಲ್ವೆ ಅಭಿವೃದ್ಧಿ ಆಧುನೀಕರಣ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದರೆ ರೈಲ್ವೆ ಇಲಾಖೆಯ ಆದಾಯಕ್ಕಿಂತ ಹೆಚ್ಚು ಅಲ್ಲಿ ಖರ್ಚಿದೆ ಅನ್ನೋದು. ರೈಲ್ವೆ ಇಲಾಖೆ ತನ್ನ ಆದಾಯದ ಬಹುಪಾಲು ಹಣವನ್ನು ಸಿಬ್ಬಂದಿಯ ವೇತನಗಳಿಗೆ ಹಾಗೂ ಪೆನ್ಷನ್ಗಾಗಿ ಕೊಡುತ್ತೆ. 2017-18 ವರದಿ ಪ್ರಕಾರ 1,000 ರೂಪಾಯಿಯ ರೈಲ್ವೆ ಟಿಕೆಟ್ ಅನ್ನು ಖರೀದಿ ಮಾಡಿದರೆ ಅದರಲ್ಲಿ 410 ರೂಪಾಯಿ ವೇತನಕ್ಕಾಗಿ ಖರ್ಚಾಗುತ್ತೆ, 260 ರೂಪಾಯಿ ಪೆನ್ಷನ್ಗಾಗಿ ಹೋಗುತ್ತೆ. ಇನ್ನು ರೈಲ್ವೆ ಇಲಾಖೆಯ ಲಾಭನ ಎಲ್ಲಿಂದ ಮಾಡಬೇಕು ಹೇಳಿ? ಹೀಗಾಗಿನೇ ರೈಲ್ವೆ ಇಲಾಖೆಯ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಬೇಕು ಅನ್ನೋ ಸಲಹೆಗಳು ಸಾಕಷ್ಟು ವರ್ಷಗಳಿಂದ ಬರ್ತಾ ಇದ್ವು. ಇದರ ಪ್ರಕಾರ ರೈಲ್ವೆ ಅನಗತ್ಯ ಅನ್ನಿಸುವ ವಿಭಾಗಗಳಿಂದ ಸಾಕಷ್ಟು ಸಿಬ್ಬಂದಿಯನ್ನು ಕಡಿಮೆ ಮಾಡ್ತಾ ಇದೆ. ಜೊತೆಗೆ ಶುಭ್ರತೆಗೆ ಸಂಬಂಧಪಟ್ಟ ಹಾಗೆ ಈಗ ಹೆಚ್ಚು ಹೆಚ್ಚು ಯಂತ್ರೋಪಕರಣಗಳನ್ನು ಬಳಸೋದಕ್ಕೆ ಶುರು ಮಾಡ್ತಾ ಇರೋದ್ರಿಂದ ಆ ಕೆಲಸಗಳಿಗೆ ನೇಮಕ ಮಾಡಿಕೊಳ್ಳುತ್ತಿದ್ದ ಸಿಬ್ಬಂದಿಯನ್ನು ಕೂಡ ಕಡಿತ ಮಾಡ್ತಾ ಇದೆ. ಈಗಾಗಲೇ ಬಹುತೇಕ ರೈಲ್ವೆ ಝೋನ್ಗಳಲ್ಲಿ ಸಿಬ್ಬಂದಿಯನ್ನು ಕಡಿತ ಮಾಡಲಾಗಿದೆ. ಈಗ ನಾರ್ದರ್ನ್ ರೈಲ್ವೆ ಸುಮಾರು 9,000 ಪೋಸ್ಟ್ಗಳನ್ನು, ಹಾಗೆ ಸದರನ್ ರೈಲ್ವೆ 7,524 ಪೋಸ್ಟ್ಗಳನ್ನು, ಈಸ್ಟರ್ನ್ ರೈಲ್ವೆ 5,700 ಪೋಸ್ಟ್ಗಳನ್ನು, ಹಾಗೆ ಸೌತ್ ಈಸ್ಟರ್ನ್ ರೈಲ್ವೆ 4,677 ಪೋಸ್ಟ್ಗಳನ್ನು ಸರೆಂಡರ್ ಮಾಡ್ತಾ ಇವೆ. ಅಲ್ಲಿಗೆ 14,00,000 ಸಿಬ್ಬಂದಿಯನ್ನು ಹೊಂದಿರುವ ರೈಲ್ವೆಯಲ್ಲಿ ಸುಮಾರು 72,000 ಸಿಬ್ಬಂದಿ ಕಡಿಮೆ ಆಗ್ತಾರೆ. ಗೆಳೆಯರೆ, ಭಾರತೀಯ ರೈಲ್ವೆಯನ್ನು ಲಾಭದಾಯಕವಾಗಿ ನಡೆಸೋದು ತುಂಬ ಕಷ್ಟ ಏನಾಗೋದಿಲ್ಲ. ನಮ್ಮಲ್ಲಿ ಸಬ್ಸಿಡಿಗಳು ಕೊಡೋದ್ರ ಬಗ್ಗೆ ಇರೋ ಕಾಳಜಿ ಅಭಿವೃದ್ಧಿ ಮಾಡೋ ಕಡೆಗೆ ಇರೋದಿಲ್ಲ. ಜನರಲ್ ಕಂಪಾರ್ಟ್ಮೆಂಟ್ಗಳಲ್ಲಿ ಪ್ರಯಾಣ ಮಾಡೋರಿಗೆ ಸಬ್ಸಿಡಿ ಕೊಡಬೇಕು ನಿಜ, ಆದರೆ ಎ ಸಿ ಕೋಚುಗಳು ಹಾಗೂ ಇನ್ನಿತರ ಸ್ಲೀಪರ್ ಕೋಚುಗಳಲ್ಲಿ ಸೌಲಭ್ಯಗಳನ್ನು ಹೆಚ್ಚು ಮಾಡಿದರೆ, ಅಲ್ಲಿನ ಶುಚಿತ್ವಕ್ಕೆ ಹಾಗೂ ರೈಲ್ವೆ ಆಧುನೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ಟರೆ, ರೈಲುಗಳಿಗೆ ಶಿಸ್ತು ಕಲಿಸಿದರೆ, ಸಮಯಕ್ಕೆ ಸರಿಯಾಗಿ ಬರುತ್ತವೆ, ಸಮಯಕ್ಕೆ ಸರಿಯಾಗಿ ತಲುಪಿಸಬೇಕಾದ ಕಡೆಗೆ ತಲುಪಿಸುತ್ತವೆ ಅನ್ನೋ ವಿಶ್ವಾಸ ಬೆಳೆದರೆ, ರೈಲುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದರೆ, ರೈಲ್ವೆ ಪ್ರಯಾಣವನ್ನು ಇನ್ನಷ್ಟು ಸಹನೀಯಗೊಳಿಸಿದರೆ, ನಿಜಕ್ಕೂ ರೈಲುಗಳಲ್ಲಿ ಪ್ರಯಾಣ ಮಾಡೋರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ, ಜೊತೆಗೆ ರೈಲುಗಳು ಲಾಭ ಕೂಡ ಮಾಡುತ್ತವೆ. ಇದು ರೈಲೊಂದಕ್ಕೆ ಅಲ್ಲ, ನಮ್ಮ ಸರ್ಕಾರಿ ಬಸ್ಸುಗಳಿಗೆ ಕೂಡ ಅನ್ವಯ ಆಗೋ ಮಾತು. ಈಗ ನೋಡಿ, ನಮ್ಮ KSRTC ಇದೆ, ಅದು ಯಾವಾಗ ಕೇಳಿದರೂ ನಷ್ಟ ಅನ್ನೋ ಉತ್ತರನೇ ಬರುತ್ತೆ. ಇಲ್ಲಿ ಕರ್ನಾಟಕದ ಖಾಸಗಿ ಬಸ್ ಸಂಸ್ಥೆಗಳು ಲಾಭ ಮಾಡ್ತಿರೋದು ಹೇಗೆ, ಸರ್ಕಾರಿ ಬಸ್ಸುಗಳು ನಷ್ಟಕ್ಕೀಡಾಗ್ತಾ ಇರೋದು ಹೇಗೆ? ಹಳ್ಳಿಗಳಿಗೆ ಬಸ್ ಬಿಡ್ತಾರಾ ಅಂದ್ಕೊಂಡ್ರೆ ಇವತ್ತಿಗೂ ಕೂಡ ಬಸ್ಸಿನ ಮುಖ ನೋಡದ ಸಾಕಷ್ಟು ಹಳ್ಳಿಗಳು ನಮ್ಮಲ್ಲಿವೆ. ಸರ್ಕಾರಿ ಬಸ್ಸುಗಳು ಮೇನ್ ರೋಡಲ್ಲಿ ಮಾತ್ರ ಓಡಾಡುತ್ತವೆ, ಟಿಕೆಟ್ ದರ ಕಡಿಮೆ ಅಂದ್ಕೊಳ್ಳೋಣ ಅಂದರೆ ಖಾಸಗಿ ಬಸ್ಸುಗಳಲ್ಲಿ ಸರ್ಕಾರಿ ಬಸ್ಸುಗಳಿಗಿಂತ ಕಡಿಮೆ ಬೆಲೆಗೆ ಕರ್ಕೊಂಡು ಹೋಗ್ತಾರೆ. ಅವ್ರು ಹಾಕೋದು ಡೀಸಲ್ಲೇ, ಇವ್ರು ಹಾಕೋದು ಡೀಸಲ್ಲೇ. ಇಷ್ಟಾದರೂ ಸರ್ಕಾರಿ ಬಸ್ಸುಗಳಿಗೆ ನಷ್ಟ ಯಾಕೆ, ಖಾಸಗಿ ಬಸ್ ಕಂಪನಿಗಳು ಲಾಭ ಮಾಡ್ಕೊಳ್ತಿರೋದು ಹೇಗೆ? IAS ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಎಲ್ಲ ಸೌಲಭ್ಯಗಳನ್ನು ಕೊಟ್ಟು MD ಅದು ಇದು ಅಂತ ಮಾಡಿ ಕೂಡಿಸಿರ್ತಾರಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡಬೇಕು ತಾನೇ. ಯಾಕೆ ಲಾಸ್ ಆಗುತ್ತೆ ಅಂದರೆ, ವಿನಾಕಾರಣದ ಅನಗತ್ಯ ಸಿಬ್ಬಂದಿಯ ಭಾರ ಸರ್ಕಾರಿ ಸಂಸ್ಥೆಗಳ ಮೇಲಿದೆ, ಜೊತೆಗೆ ಅಲ್ಲಿ ಸೋರಿಕೆಗೆ ಅವಕಾಶ ಕೂಡ ಹೆಚ್ಚು. ಅದನ್ನು ಕಡಿಮೆ ಮಾಡಿಕೊಳ್ಳದೇ ಇದ್ದರೆ ಯಾವುದೇ ಕಾರಣಕ್ಕೂ ಲಾಭ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ನಮ್ಮ ತೆರಿಗೆಯ ಹಣ ವಿನಾಕಾರಣ ವ್ಯರ್ಥವಾಗೋದು ತಪ್ಪೋದೂ ಇಲ್ಲ. ಯಾವುದೇ ಉದ್ಯಮಗಳಿಗೆ ಬೇಕಾಗಿರೋದು ದಕ್ಷತೆ, ನಮ್ಮ ಸರ್ಕಾರಿ ಸ್ವಾಮ್ಯದ ಉದ್ಯಮಗಳಲ್ಲಿ ಅದರ ಕೊರತೆ ಎದ್ದು ಕಾಣ್ತಾ ಇರುತ್ತೆ ಅಷ್ಟೇ. ಹೀಗಾಗಿ ರೈಲ್ವೆ ಇಲಾಖೆ ಸಿಬ್ಬಂದಿಯ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳುವ ಮೂಲಕ ತನ್ನ ಭಾರವನ್ನು ಕಡಿಮೆ ಮಾಡಿಕೊಳ್ತಾ ಇದೆ, ಜೊತೆಗೆ ಅವ್ಯವಸ್ಥೆಗಳನ್ನು ಕೂಡ ಕಡಿಮೆ ಮಾಡಿಕೊಂಡು ಲಾಭದ ಕಡೆಗೆ ಅದು ಹೆಜ್ಜೆ ಹಾಕಲಿ ಅಂತ ಆಶಿಸೋಣ. ಇದು ಗೆಳೆಯರೆ ರೈಲ್ವೆ ಇಲಾಖೆಯ ಸಿಬ್ಬಂದಿ ಕಡಿತಕ್ಕೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.